ಸರ್ವರಿಗೂ ನಮಸ್ಕಾರ. ಎಂ ಡಿ ಎಸ್ನ ವತಿಯಿಂದ ಮಕ್ಕಳೇ, ನಿಮ್ಮೆಲ್ಲರನ್ನು ನಮ್ಮ ಈ ಆನ್ಲೈನ್ ತರಗತಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ದಿನ 7ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 2ನೇ ಪಾಠವಾದ ಸೀನಸೆಟ್ಟರು ನಮ್ಮ ಟೀಚರು ಎಂಬ ಗದ್ಯ ಭಾಗದ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನೂ ಕಲಿಸಬೇಕಾಗಿರಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಚಿಣ್ಣರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ ಅಂದರೆ, ಚಿಕ್ಕ ಮಕ್ಕಳ ಲೋಕವನ್ನು ನಾವು ನೋಡೋದಾದರೆ ಹೆಚ್ಚು ಮಕ್ಕಳು ರೈತ ಕುಟುಂಬದಿಂದ ಬಂದವರೇ ಆಗಿರುತ್ತಾರೆ. ಈ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಇವರಿಗೆ, ಅಂದರೆ ಬೇಸಾಯ ಎಂದರೆ ವ್ಯವಸಾಯ, ಈ ಮಕ್ಕಳಿಗೆ ಹೊಸದಾಗಿ ವ್ಯವಸಾಯವನ್ನೇನೂ ಕಲಿಸಬೇಕಾಗಿರಲಿಲ್ಲ. ಯಾಕೆ ಅಂತಂದರೆ ಇವರು ರೈತ ಕುಟುಂಬದಿಂದ ಬಂದಂಥವರಾಗಿರ್ತಾರೆ, ಹಾಗೆ ಇವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದ ಒಂದು ಅನುಭವ ಆಗಿರುತ್ತೆ. ಆದರೆ ನಮ್ಮ ಈ ಶಾಲೆಯ ಕಲಿಕೆಯಲ್ಲಿ ಈ ವ್ಯವಸಾಯವನ್ನು ಅಳವಡಿಸುವ ಶಿಕ್ಷಕಿಯಾದ ಮಾಂಡವಿಯವರ ಉದ್ದೇಶವೇ ಬೇರೆಯಾಗಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಶಾಲಾ ಶಿಕ್ಷಣವು ನಮ್ಮ ನಿಜ ಬದುಕಿನ ಜೊತೆಗೆ, ನಮ್ಮ ನಿಜ ಜೀವನದ ಜೊತೆಗೆ ಹಾಸುಹೊಕ್ಕಿನ ಸಂಬಂಧ ಹೊಂದಿರಬೇಕು ಎಂಬುದೇ ಮಾಂಡವಿಯವರ ನಂಬಿಕೆಯಾಗಿತ್ತು. ಹಾಸುಹೊಕ್ಕು ಎಂದರೆ ಹೊಂದಾಣಿಕೆ ಎಂಬುದಾಗಿ ಅರ್ಥ. ಅಂದರೆ ಶಾಲಾ ಶಿಕ್ಷಣಕ್ಕೂ ನಮ್ಮ ನಿಜ ಬದುಕಿಗೂ ಬೇರೆ ಬೇರೆ ರೀತಿಯಾದ ಸಂಬಂಧ ಇರಬಾರದು, ಅದೆರಡು ಒಂದೇ ಜೊತೆ ಜೊತೆಯಾಗಿ ಇರಬೇಕು ಎಂಬುದು ಮಾಂಡವಿಯವರ ನಂಬಿಕೆಯಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ತಳಹದಿ ಎಂದರೆ ಬುನಾದಿ. ಶಾಲಾ ಶಿಕ್ಷಣದಲ್ಲಿ ಮಾಂಡವಿಯವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಸಹ ಅದು ಇನ್ನೂ ಅನೇಕ ವಿಚಾರಗಳಿಗೆ, ವಿಷಯಗಳಿಗೆ ಸಹಾಯವಾಗಿತ್ತು. ಮೊದಲನೆಯದಾಗಿ, ಮಣ್ಣಿನ ಕಣಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಸೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ, ತರಗತಿಯೊಳಗೆ ನಡೆಯಬೇಕಾದ ಅರ್ಧಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಎರಡನೆಯದಾಗಿ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದುದು ಎರಡನೇ ಸ್ಥಾನ, ಸೀಮಿತ ಒಳಗೊಳ್ಳುವಿಕೆ. ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಮೊದಲನೆಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮಣ್ಣಿನ ಕಣಕಣಗಳೊಟ್ಟಿಗೆ, ಕಣಕಣ ಚೂರು ಚೂರು, ಮಣ್ಣಿನ ಸಣ್ಣ ಸಣ್ಣ ಚೂರುಗಳೊಟ್ಟಿಗೆ, ಆ ಚೂರುಗಳೊಂದಿಗೆ ಸಂವಾದಿಸಬಲ್ಲ ಅಂದರೆ ಮಾತನಾಡಬಲ್ಲಂತಹ ಸೀನಸೆಟ್ಟರಂತಹ ರೈತರ ಅನುಭವ ಜನ್ಯ ವಿವರಣೆ. ಈ ಸೀನಸೆಟ್ಟರಂತಹ ಅನುಭವಯುತವಾದ ಒಂದು ಮಣ್ಣಿನ ಜೊತೆಗೆ ಅವರ ಒಡನಾಟವನ್ನು ನಾವು ನೋಡುವಾಗ ಅವರ ಅನುಭವ ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಹೀಗಾಗಿ ಇಂತಹ ರೈತರ ಒಂದು ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಇನ್ನು ಎರಡನೆಯದಾಗಿ ನಾವು ನೋಡೋದಾದರೆ, ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ತಾ ಇದ್ದರು, ಆದರೆ ಅವ್ರಿಗೆ ಅಲ್ಲಿ ಸಿಗ್ತಾ ಇದ್ದಿದ್ದು ಎರಡನೇ ಸ್ಥಾನ, ಸೀಮಿತ ಒಳಗೊಳ್ಳುವಿಕೆ. ಅಂದರೆ ಯಾವುದೋ ಒಂದು ಕೆಲಸದಲ್ಲಿ
ಯಾವುದೋ ಒಂದು ಸಣ್ಣ ಕೆಲಸವನ್ನು ಮಕ್ಕಳಿಗೆ ಕೊಟ್ಟು ನೀನು ಇದನ್ನು ಮಾಡು ಅಂತ ಹೇಳ್ತಾ ಇದ್ರು ಹೊರತು ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೆ ಬಿಡ್ತಾ ಇರಲಿಲ್ಲ. ಹೀಗಾಗಿ ಅವ್ರಿಗೆ ಸಿಗ್ತಾ ಇದ್ದಿದ್ದು ಎರಡನೆಯ ಸ್ಥಾನ, ಜೊತೆಗೆ ಸೀಮಿತ ಒಳಗೊಳ್ಳುವಿಕೆ, ಒಂದು ಲಿಮಿಟೆಡ್ ಒಂದು ರೀತಿಯಲ್ಲಿ ಅವರು ಜವಾಬ್ದಾರಿಯನ್ನು ಮಾಡಬೇಕಾಗಿತ್ತು ಮನೆಗಳಲ್ಲಿ. ಆದರೆ ಇಲ್ಲಿ ಅಂದರೆ ಶಾಲೆಯಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ, ವ್ಯವಸಾಯದ ಎಲ್ಲ ಹಂತಗಳು ಅಂದರೆ ಪ್ರತಿಯೊಂದು ಕೆಲಸಗಳಲ್ಲಿಯೂ ಜವಾಬ್ದಾರಿಗಳನ್ನು ಮಕ್ಕಳು ಸ್ವತಃ ತಾವೇ ಮಾಡಬೇಕಾಗಿರೋದ್ರಿಂದ ಅವರಿಗೆ ಇಡಿಯಾದ ಅನುಭವ, ಇಡಿ ಅಂತ ಹೇಳಿದ್ರೆ ಒಟ್ಟಿಗೆ ಅಂತ ನಾವು ಹೇಳಬಹುದು, ಒಂದು ಇಡಿಯಾದ ಅನುಭವ ಅವ್ರಿಗೆ ಸಿಗ್ತಾ ಇತ್ತು. ಹಳ್ಳದ ಬದಿಯ ಎರಡೆಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಹಾಗೆ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಈಗಾಗಲೇ ಭತ್ತ ಬಿತ್ತಿದ ಗದ್ದೆಯದು. ನಿಲ್ಲಲಿ ಎಂದರೂ ಕೇಳದೆ ಜಡಿಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿಗುಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಸೆಟ್ಟರ ಜೊತೆ. ಹಳ್ಳದ ಬದಿ, ಬದಿ ಎಂದರೆ ದಡ ಅಥವಾ ದಂಡೆ, ಹಳ್ಳ, ನೀರು ಹರಿಯುತ್ತಿರುವಂತಹ ಒಂದು ಹಳ್ಳ. ಆ ಹಳ್ಳದ ದಂಡೆಯಲ್ಲಿ ಎರಡೆಕರೆ ಜಮೀನನ್ನು ಶಿಕ್ಷಕಿಯಾದ ಮಾಂಡವಿಯವರು ಬೇಸಾಯಕ್ಕೆಂದೇ ಅಂದರೆ ವ್ಯವಸಾಯಕ್ಕೆಂದೇ ಅದನ್ನು ಕೊಂಡುಕೊಂಡಿದ್ದರು, ತಗೊಂಡಿದ್ದರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ವ್ಯವಸಾಯದ ಸಾಮಗ್ರಿಗಳನ್ನು, ಸಾಮಗ್ರಿ ಎಂದರೆ ಸಾಮಾನು, ವ್ಯವಸಾಯದ ಸಾಮಾನುಗಳನ್ನು ಇಟ್ಕೊಳ್ಳೆಂದೇ ಅವರು ತಮ್ಮ ಒಂದು ರೂಮನ್ನು ತೆರವು ಮಾಡಲಾಗಿತ್ತು. ತೆರವು ಎಂದರೆ ಖಾಲಿ. ಯಾರು ಅಂದರೆ ಶಿಕ್ಷಕಿಯಾದ ಮಾಂಡವಿಯವರು. ಹಾಗೆ ಈಗಾಗಲೇ ಭತ್ತ ಬಿತ್ತಿದ್ದ ಗದ್ದೆಯದು. ಈಗ ಆಲ್ರೆಡಿ ಆ ಗದ್ದೆ ಖಾಲಿಯಾದ ಗದ್ದೆಯಲ್ಲ, ಭತ್ತವನ್ನು ಬಿತ್ತಿದ್ದಂತಹ ಗದ್ದೆ. ಗದ್ದೆ ಅಂದರೆ ನೋಡಿರ್ತೀರಲ್ವ ಮಕ್ಕಳೇ ನೀವು. ನಿಲ್ಲಲಿ ಎಂದರೂ ಕೇಳದೆ ಮಳೆ ಬರ್ತಾ ಇದೆ, ಮಳೆ ನಿಲ್ಲಿ ಇರಪ್ಪ ಅಂತ ಸೀನಸೆಟ್ರು ಹೇಳ್ತಾ ಇದ್ರೂ ಮಕ್ಕಳು ಕೇಳ್ದೇ ಜಡಿಮಳೆಯಲ್ಲೇ. ಜಡಿಮಳೆ ಅಂತಂದರೆ ನಾನ್ ಸ್ಟಾಪ್ ಮಳೆ, ಮಳೆ ಬೀಳ್ತಾನೇ ಇರುತ್ತಲ್ಲ, ಆ ಜಡಿಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು, ಕಂಬಳಿಗೊಪ್ಪೆ ಅಂದರೆ ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು ಅಥವಾ ಗೊರಬು ಎಂಬುದಾಗಿ ಹೇಳಬಹುದು. ಈ ರೀತಿ ಆ ಮುಸುಕನ್ನು ಹಾಕ್ಕೊಂಡು ಮಕ್ಕಳು ಸಂಭ್ರಮದಿಂದ ಗದ್ದೆಗಿಳಿದರು ಸೀನಸೆಟ್ಟರ ಜೊತೆ. ಸಂಭ್ರಮ ಎಂದರೆ ಸಂತೋಷ ಎಂಬುದಾಗಿ ಅರ್ಥ. ಮುಂಚೆ ನಾವು ಸಸಿಗಳನ್ನು ಕೀಳೋಣ. ಇವತ್ತೇ ಸಸಿ ಕಿತ್ತು ಮುಗೀತಂದರೆ ನಾಳೆಯಿಂದ ನಾಟಿ ಮಾಡೋಣ, ಸೀನಸೆಟ್ಟರೆಂದರು ಮಕ್ಕಳನ್ನು ಉದ್ದೇಶಿಸಿ. ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೇಳುವುದು ಸುಲಭವಾಗಲಿಲ್ಲ. ಅನೇಕ ಸಸಿಗಳನ್ನು ಹಾಳು ಮಾಡಿದರು. 10 ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು. ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು. ಈಗ ಸೀನಸೆಟ್ರು ಹೇಳ್ತಾರೆ ಮಕ್ಕಳಿಗೆ, ಮುಂಚೆ ನಾವು ಸಸಿಗಳನ್ನು ಕೀಳೋಣ. ಮುಂಚೆ ಎಂದರೆ ಮೊದಲು. ಸಸಿ ಅಂದರೆ ಪೈರುಗಳು, ಸಣ್ಣ ಸಣ್ಣ ಪೈರುಗಳು. ಮೊದಲು ನಾವು ಸಣ್ಣ ಸಣ್ಣ ಪೈರುಗಳನ್ನು ಕೀಳೋಣ. ಆಮೇಲೆ ಇವತ್ತೇ ಈ ಪೈರುಗಳನ್ನು ಕಿತ್ತು ಮುಗೀತಂದರೆ ನಾಳೆಯಿಂದ ನಾಟಿ ಮಾಡೋಣ ಎಂಬುದಾಗಿ ಹೇಳ್ತಾರೆ. ನಾಟಿ ಎಂದರೆ ಪೈರಿನ ಸಸಿಗಳನ್ನು ನೆಡುವುದು ಎಂದರ್ಥ. ಮೊದಲು ಮಕ್ಕಳಿಗೆ ಹಿಡಿ ತುಂಬ ಅಂದರೆ ಕೈ ತುಂಬ ಈ ಪೈರುಗಳನ್ನು ಬುಡ ಸಮೇತ ಎಂದರೆ ಬೇರು ಸಹಿತ ಕೀಳುವುದು ಸುಲಭ ಆಗಲಿಲ್ಲ. ಅವ್ರಿಗೆ ತುಂಬ ಕಷ್ಟ ಅನ್ನಿಸ್ತು. ಅನೇಕ ಸಸಿಗಳನ್ನು ಹಾಳು ಮಾಡಿದ್ರು. ಹೀಗಾಗಿ 10 ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಆಮೇಲೆ ಅವ್ರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು. ಆಮೇಲೆ ಅವ್ರಿಗೆ ಅದು ಅಭ್ಯಾಸ ಆಯಿತು. ಆಮೇಲೆ ಅದನ್ನು ಬೇಗ ಬೇಗ ಕೀಳಲಿಕ್ಕೆ ಪ್ರಯತ್ನಪಟ್ಟರು. ಅವುಗಳನ್ನು ಅಂದರೆ ಈ ಸಣ್ಣ ಸಣ್ಣ ಪೈರುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ
ಕೆಸರುಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು. ಕೆಸರುಗದ್ದೆ ನಾಟಿ ಮಾಡುವಾಗ ನೀವು ನೋಡಿರಬಹುದು, ನೀರೆಲ್ಲ ತುಂಬಿರುತ್ತೆ ಗದ್ದೆಯಲ್ಲಿ, ಅದನ್ನು ನಾವು ಕೆಸರುಗದ್ದೆ ಅಂತ ಹೇಳ್ತೀವಿ. ಆ ಕೆಸರುಗದ್ದೆಯಲ್ಲಿಡೋದನ್ನು ಟೀಚರು ಕಲಿಸಿಕೊಟ್ಟರು. ಇಲ್ಲಿ ಟೀಚರು ಯಾರಪ್ಪ ಅಂತ ಹೇಳಿದ್ರೆ ಸೀನಸೆಟ್ಟರು. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ವಂದನೆಗಳು.